ಪ್ರಿಯರಾದವರ, ದೇವರಾದ ಏಸು ನಮ್ಮೊಂದಿಗೆ ಇರುವಾಗ ಒಬ್ಬ ಕುರುಬನ ಹಾಗೆ ಸುಂದರವಾಗಿ ನಡೆಸುತ್ತಾರೆ ಅಲ್ಲವಾ? ಒಬ್ಬ ಕುರುಬನು ಕುರಿಗಳನ್ನು ನಡೆಸುವಾಗ ಅವನ ಕೈಯಲ್ಲಿ ಎರಡು ಕಾರ್ಯಗಳಿರುತ್ತದೆ, ಗೊತ್ತಾ ನಿಮಗೆ? ಕೀರ್ತನೆಗಳು 23:4 ಓದಿದರೆ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ ಕೀರ್ತನೆಗಾರನು ದೇವರನ್ನು ಒಬ್ಬ ಕುರುಬನಂತೆ ಬಿಂಬಿಸಿ ಸುಂದರವಾಗಿ ನಂಬಿಕೆಯಿಂದ ಒಂದು ಮಾತನ್ನು ಹೇಳುತ್ತಾನೆ. ಕುರುಬನ ಕೈಯಲ್ಲಿ ಒಂದು ದೊಡ್ಡ ಕೋಲಿರುತ್ತದೆ, ಉದ್ದನೆಯದು. ಇನ್ನೊಂದು ಒಂದು ಚಿಕ್ಕನೆಯ ಕೋಲು, ಅದು ಗಟ್ಟಿಯಾಗಿರುತ್ತದೆ, ಉಂಡೆಯಾಗಿರುತ್ತದೆ. ಇದೆರಡು ಕುರುಬನ ಕೈಯಲ್ಲಿರುತ್ತದೆ. ನಮ್ಮ ದೇವರ ಕೈಯಲ್ಲಿ ಇದೆರಡು ಇದೆಯಂತೆ. ಆ ದೊಣ್ಣೆಯು ಕೋಲು ನನ್ನನ್ನು ಧೈರ್ಯಪಡಿಸುತ್ತದೆ, ಅಂದರೆ ಅದೆರಡರ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಒಂದು ಕೋಲು ಎಂಬುವಂಥದ್ದು ಆಡುಗಳು ಎಲೆಗಳನ್ನು ತಿನ್ನುವುದಕ್ಕಾಗಿ ಮರದಿಂದ ಎಲೆಗಳನ್ನು ಕಿತ್ತು ಹಾಕಲು ಅವುಗಳನ್ನು ತಗ್ಗಿಸಿಕೊಟ್ಟರೆ ಅವುಗಳು ಹೋಗಿ ಆ ಎಲೆಗಳನ್ನು ಅವು ತಿನ್ನುತ್ತವೆ, ಆಹಾರ ಕೊಡುವುದಕ್ಕಾಗಿ. ಬಾಲ್ಯದಲ್ಲಿ ನಮ್ಮ ಮನೆಯಲ್ಲಿ ಆಡುಗಳನ್ನು ಸಾಕಿದೆವು, ಮುಖ್ಯವಾಗಿ ಆ ದೇವಸ್ಥಾನ ವಿಶೇಷಕ್ಕೆಂದು ಆಡುಗಳನ್ನು ಬೆಳೆಸುವೆವು. ನಾನೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಮೇಯಿಸುವುದಕ್ಕಾಗಿ ಹೋಗುವುದು, ಆಗ ಕೊಕ್ಕೆ ಅನ್ನುವರು ಆ ಒಂದು ಕೋಲಿರುತ್ತದೆ, ಅದನ್ನು ಇಟ್ಟುಕೊಂಡು ಆ ಎಲೆಗಳನ್ನು ತಗ್ಗಿಸಿಕೊಟ್ಟರೆ ಅದು ಚೆನ್ನಾಗಿ ತಿನ್ನುತ್ತದೆ, ಆಹಾರ ಕೊಡುವುದಕ್ಕೆ. ಅದಕ್ಕಾಗಿ ಆ ಕೋಲನ್ನು ಆ ಕುರುಬನು ಉಪಯೋಗಿಸುವನು. ಒಂದು ದೊಣ್ಣೆ ಇರುತ್ತದೆ ನೋಡಿ, ಆ ದೊಣ್ಣೆಯು ಯಾಕೆಂದರೆ ಏನಾದರೂ ವಿಧೇಯವಾಗದೆ ಆಡು ಅಲ್ಲಲ್ಲಿ ಓಡಿದರೆ ಒದೆ ಕೊಡುವನು. ಆ ದೊಣ್ಣೆ ಎರಡು ಕಾರ್ಯಗಳಿಗೆ ಉಪಯೋಗವಾಗುವುದು. ಒಂದು, ಆ ಆಡುಗಳಿಗೆ ಒಂದು ಆಪತ್ತು ಬರುತ್ತದೆ, ಕರಡಿಯೋ ತೋಳವೋ ಆ ದುಷ್ಟ ಮೃಗಗಳು ಹಿಡಿಯಲು ಬರುವಾಗ ಆ ದೊಣ್ಣೆಯಿಂದ ಅದಕ್ಕೆ ವಿರೋಧವಾಗಿ ಬರುವ ಮೃಗಗಳನ್ನು ಹೊಡೆದು ತನ್ನ ಮಂದೆಯನ್ನು ಕಾದುಕೊಳ್ಳಲು ಬಳಸುವನು. ಅದೇ ಸಮಯ ಕೆಲ ಆಡುಗಳು ವಿಧೇಯವಾಗದೆ ಅಲ್ಲಲ್ಲಿ ಓಡುತ್ತವೆ, ಅದನ್ನು ಇಟ್ಟುಕೊಂಡು ಕೆಲ ಸಮಯ ಕಾಲನ್ನು ಮುರಿದು ಬಿಡುವನಂತೆ, ಮುರಿದು ಬಿಟ್ಟು ಅದರ ಗಾಯ ಕಟ್ಟಿ ಹೆಗಲಲ್ಲಿ ಹೊತ್ತು ಹೋಗುವನು. ಅದೇ ರೀತಿಯಾಗಿ ದೇವರು ಕೂಡ ಅವರು ಒಂದು ಕಡೆಯಲ್ಲಿ ನಮಗೆ ಆತ್ಮೀಕ ಆಹಾರವನ್ನು ಕೊಡುವರು, ನಮ್ಮೊಡನೆ ಮಾತನಾಡಿ ಉತ್ಸಾಹ ಪಡಿಸುವರು, ನಾವು ಏನು ಕೇಳುತ್ತೇವೋ ನಮ್ಮ ಅನುದಿನದ ಆಹಾರವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವರು. ಅದು ಕುರುಬನ ಜವಾಬ್ದಾರಿ. ಎರಡನೆಯದಾಗಿ, ಈ ಹೊರಗಿನಿಂದ ಬರುವಂತ ದುಷ್ಟ ಮೃಗಗಳು ಈ ಮಂದೆಯಲ್ಲಿರುವ ಆಡುಗಳನ್ನು ಕದ್ದುಕೊಳ್ಳದಂತೆ ಕಾಪಾಡುವುದಕ್ಕೆ ದೊಣ್ಣೆ. ಅದೇ ರೀತಿಯಾಗಿ ನಮ್ಮ ಶತ್ರುವಾಗಿರುವ ಪಿಶಾಚನು ಗರ್ಜಿಸುವ ಸಿಂಹದಂತೆ ಬರುವನು, ಅವನನ್ನು ಹೊಡೆದು ದೇವರು ನಮ್ಮನ್ನು ಸಂರಕ್ಷಿಸಲು ಬಳಸುವರು. ಕೆಲ ಸಮಯದಲ್ಲಿ ನೀವು ವಿಧೇಯರಾಗದೆ ಸರಿಯಾಗಿ ಬೈಬಲ್ ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ದೇವರನ್ನು ಬಿಟ್ಟು ಅಗಲಿ ಹೋಗುವಂತೆ ಕೆಟ್ಟ ಸ್ನೇಹಿತರು ಕೆಟ್ಟ ಹಾದಿಯಲ್ಲಿ ಹೋದರೆ ಆ ಕೋಲಿನಿಂದ ಒದೆ ಕೊಡುತ್ತಾರೆ ನೋಡಿರಿ. ಯಾಕೆ ನೋವುತ್ತದೆ? ಕೆಲ ಸಮಯ ಕಾಲಿನ ಮೂಳೆಯೇ ಮುರಿಯುತ್ತದೆ. ದೇವರು ನೋಡುತ್ತಾರೆ, ನಿನ್ನನ್ನು ಬಿಟ್ಟು ಅಗಲಿದರೆ ನಾಶವಾಗುತ್ತಿ. ಆ ತೋಳ ಬಂದು, ಕರಡಿ ಬಂದು, ಸಿಂಹ ಬಂದು ನಿನ್ನನ್ನು ನಾಶ ಮಾಡುತ್ತದೆ. ನನ್ನ ಸಂರಕ್ಷಣೆಯೊಳಗೆ ಇರು ಎಂದು ಹೇಳುವುದಕ್ಕೋಸ್ಕರ ಆ ಕೋಲಿನಿಂದ ಹೊಡೆದು ಸರಿಪಡಿಸುವಂಥದ್ದು. ನಮ್ಮನ್ನು ದೇವರು ಹಾಗೆ ಮಾಡುತ್ತಾರಲ್ಲ, ಎರಡು ಅವಶ್ಯ. ಆದ್ದರಿಂದ ದೇವರ ಕೈಯಲ್ಲಿ ಕೋಲು ಮಾತ್ರವಲ್ಲ, ದೊಣ್ಣೆಯೂ ಇದೆ ಎಂಬುದನ್ನು ಗಮನದಲ್ಲಿಡಬೇಕು. ನಮ್ಮ ಮೇಲಿರುವ ಪ್ರೀತಿಯಿಂದಲೇ ಆ ದೊಣ್ಣೆಯನ್ನು ಅವರು ಉಪಯೋಗಿಸುತ್ತಾರೆ. ನನ್ನ ಮಗು ಹಾದಿ ತಪ್ಪಿ ಹೋಗಬಾರದು, ದುಷ್ಟ ಸೈತಾನನ ಬಾಯಿಗೆ ಸಿಲುಕಬಾರದು ಎಂದು. ಆದ್ದರಿಂದ ದೇವರೇ, ನಿಮ್ಮ ಕೋಲು ನಿಮ್ಮ ದೊಣ್ಣೆಯು ನನ್ನನ್ನು ಆಧರಿಸಲಿ, ಅದೆರಡು ನನ್ನ ಜೀವಿತಕ್ಕೆ ಅವಶ್ಯ. ನೀವೊಬ್ಬ ಒಳ್ಳೆ ಕುರುಬ ಎಂದು ಹೇಳಿ ನೋಡಿರಿ, ಸುಂದರವಾಗಿ ನಡೆಸುವರು. ತಂದೆಯೇ, ನೀವು ಎಷ್ಟು ಸುಂದರವಾದ ಒಳ್ಳೆ ಕುರುಬ. ನಮ್ಮ ಮೇಲೆ ಪ್ರೀತಿ ಇಟ್ಟು ನಮಗಾಗಿ ಒಂದು ಕೋಲನ್ನಿಟ್ಟು ನಮ್ಮನ್ನು ಪೋಷಿಸಿ ಮುನ್ನಡೆಸುತ್ತಾ ಬರುವಿರಿ. ನಾವು ದಾರಿ ತಪ್ಪಿ ಹೋಗದಂತೆಯೋ, ನಮಗೆ ವಿರೋಧವಾಗಿ ಏಳುವ ದುಷ್ಟ ಸೈತಾನ ನಮ್ಮನ್ನು ಬಾಧಿಸದೆ ಇರುವಂತೆಯೋ, ನೀವು ಕೈಯಲ್ಲಿ ದೊಣ್ಣೆ ಇಟ್ಟು ನಮಗೆ ಸಂರಕ್ಷಣೆ ಕೊಟ್ಟು ಆಧರಿಸಿ ಮುನ್ನಡೆಸುವ ಪ್ರೀತಿಗಾಗಿ ಸ್ತೋತ್ರ. ಇದನ್ನು ಅರಿತು ನಾವು ನಿಮ್ಮನ್ನು ಹಿಂಬಾಲಿಸಿ ನಡೆಯಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.